ಇವತ್ತಿನ ಚಿತ್ರ ಪಿಆರ್ಕೆ ಪ್ರೊಡಕ್ಷನ್ಸ್ ಅವರ ಮ್ಯಾನ್ ಆಫ್ ದ ಮ್ಯಾಚ್. ಕ್ರಿಕೆಟ್ನಲ್ಲಿ ಎಷ್ಟೋ ಉದಾಹರಣೆಗಳಿದೆ ಒಂದೇ ಮ್ಯಾಚ್ನಲ್ಲಿ ಇಬ್ಬರು ಆಟಗಾರರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿರುವಂಥದ್ದು. ಹಾಗೆ ಈ ಸಿನಿಮಾದಲ್ಲೂ ಕೂಡ ಇಬ್ಬರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಹೋಗಲೇಬೇಕು. ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಆಬ್ವಿಯಸ್ ರೀಸನ್ ಹೀ ಬೀಂಗ್ ಪ್ರೊಡ್ಯೂಸರ್ ಆಫ್ ದ ಮೂವಿ. ಎರಡನೆಯದು ಡಿ ಸತ್ಯಪ್ರಕಾಶ್. ಸತ್ಯಪ್ರಕಾಶ್ ಅವರ ಹಿಂದಿನ ಸಿನಿಮಾಗಳಾದ ರಾಮ ರಾಮ ರೇ, ಒಂದಲ್ಲ ಎರಡಲ್ಲ, ಆ ಚಿತ್ರಗಳಲ್ಲಿ ಏನು ಫಾರ್ಮುಲಾ ಯೂಸ್ ಮಾಡಿದ್ರು ಅದೇ ಫಾರ್ಮುಲಾನ ಈ ಸಿನಿಮಾದಲ್ಲೂ ಯೂಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಚಿತ್ರದ ಒನ್ ಲೈನ್ ಸ್ಟೋರಿ ಹೇಳೋದಾದ್ರೆ ಸ್ಟೇಜ್ಡ್ ಅಂಡ್ ಕ್ಯಾಪ್ಚರ್ಡ್. ಒಂದು ಸ್ಟೇಜ್ನ ಕ್ರಿಯೇಟ್ ಮಾಡಿ ಆ ಸ್ಟೇಜ್ನಲ್ಲಿ ಹೇಗೆ ಮನುಷ್ಯ ಅವನ ವ್ಯಕ್ತಿತ್ವವನ್ನು ಆಚೆ ಹಾಕ್ತಾನೆ, ಹೇಗೆ ಅವನ ಭಾವನೆಗಳನ್ನ ಆಚೆ ಹಾಕ್ತಾನೆ, ಹೇಗೆ ವರ್ತಿಸ್ತಾನೆ, ಹೇಗೆ ನಡ್ಕೋತಾನೆ ಅನ್ನೋದನ್ನೇ ಕ್ಯಾಪ್ಚರ್ ಮಾಡಿ ಒಂದು ಸಿನಿಮಾ ಮಾಡುವುದೇ ಈ ಚಿತ್ರದ ಸಾರಾಂಶ. ಮೂವಿ ಎನ್ ಎ ಮೂವಿ, ಈ ಕಾನ್ಸೆಪ್ಟ್ ನಮಗೆ ಹೊಸದಲ್ಲಿದ್ರು ಕೂಡ ದಿಸ್ ಮೂವಿ ಸ್ಟ್ಯಾಂಡ್ಸ್ ಔಟ್ ಯೂನಿಕ್. ಆಡಿಷನ್ಗೆ ಅಂತ ಬರೋ ಕಲಾವಿದರು ಅವರಿಗೆ ಕೊಡುವಂತಹ ಸನ್ನಿವೇಶಗಳು, ಆ ಸನ್ನಿವೇಶಗಳು ಕ್ರಿಯೇಟ್ ಮಾಡುವಂತಹ ಕೆಯಾಸ್, ಆ ಕೆಯಾಸ್ನೇ ಕ್ಯಾಪ್ಚರ್ ಮಾಡಿ ಅದನ್ನೇ ಸಿನಿಮಾ ಮಾಡುವಂತ ಬುದ್ಧಿವಂತ ಡೈರೆಕ್ಟರ್ ನಟ ಅಲಿಯಾಸ್ ನಟರಾಜ್. ನಾಲ್ಕು ಜನ ನೋಡುವಂತ ಸಿನಿಮಾ ಮಾಡದಿದ್ರು ಪರವಾಗಿಲ್ಲ, ನಾಲ್ಕು ಕಾಸ್ ಮಾಡುವಂತ ಸಿನಿಮಾ ಮಾಡಬೇಕು ಅಂತ ಹೇಳೋ ಪ್ರೊಡ್ಯೂಸರ್ ಧರ್ಮಣ್ಣ. ಮನುಷ್ಯ ತಪ್ಪು ಮಾಡಿದ್ರೆ ಮನುಷ್ಯನ ತಪ್ಪನ್ನ ವಿರೋಧಿಸಬೇಕೇ ಹೊರತು ಮನುಷ್ಯನನ್ನಲ್ಲ ಅಂತ ಹೇಳೋ ಗಾಂಧಿ. ಹೀರೋ ಆಗೋ ಮುಂಚೆನೆ ಕಟೌಟ್ ನಿಲ್ಸೋ ಹೀರೋ ಅಥರ್ವ. ಮನೆಯಲ್ಲಿ ಎಷ್ಟೇ ವಿರೋಧ ಇದ್ರೂ ಸರಿ ನಾನು ಹೀರೋಯಿನ್ ಆಗೇ ಆಗ್ತೀನಿ ಅಂತ ಹೇಳೋ ಹೀರೋಯಿನ್ ಮಯೂರಿ. ಸಿನಿಮಾನ ಮದುವೆನ ಅಂತ ಗೊಂದಲದಲ್ಲಿ ಬೀಳುವಂತ ಭಾವನ ಮತ್ತು ಅವಳ ಫಿಯಾನ್ಸಿ ಸಾಫ್ಟ್ವೇರ್ ಇಂಜಿನಿಯರ್ ಭೂಷಣ್, ಆದರ್ಶ ದಂಪತಿಗಳಾದ ಮಿಸ್ಟರ್ ಅಂಡ್ ಮಿಸ್ಸಸ್ ಸುಂದರ್, ಅಮಾಯಕ ಪ್ರೇಮಿಯಾಗಿ ಸ್ವಾಮಿ, ರೀಲ್ ಮತ್ತು ರಿಯಲ್ ಎರಡೂ ಕಡೆ ಅದೇ ಪಾತ್ರನ ನಿರ್ವಹಿಸಿರುವಂತಹ ಎಡಿಟರ್ ಕೆಂಪರಾಜು, ಸಣ್ಣ ಕ್ಯಾಮಿಯೋದಲ್ಲಿ ಬಂದು ಹೋಗುವಂತ ಮ್ಯೂಸಿಕ್ ಡೈರೆಕ್ಟರ್ ವಾಸುಕಿ ವೈಭವ್, ಇವರೆಲ್ಲ ಸೇರಿ ಈ ಚಿತ್ರನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಈ ಚಿತ್ರಕ್ಕೆ ಒಂದು ಅದ್ಭುತವಾದ ಲಾಜಿಕಲ್ ಎಂಡ್ ಕೂಡ ಡೈರೆಕ್ಟರ್ ಸತ್ಯಪ್ರಕಾಶ್ ಕೊಟ್ಟಿದ್ದಾರೆ. ಇಂದಿನ ಸಮಾಜದಲ್ಲಿ ಏನ್ ನಡೀತಾ ಇದೆ ಅದನ್ನೇ ಕನ್ನಡಿ ಹಿಡಿದು ನಮಗೆ ತೋರಿಸಿರೋ ಹಾಗಂತೂ ನನಗಂತೂ ಅನ್ನಿಸ್ತು. ಒನ್ಸ್ ಅಗೇನ್ ಹಿ ಹ್ಯಾಸ್ ಪ್ರೂವ್ಡ್ ಹೌ ಬ್ರಿಲಿಯಂಟ್ ಅಂಡ್ ಎ ಗುಡ್ ಕ್ರಾಫ್ಟ್ ಮ್ಯಾನ್ ಹಿ ಈಸ್ ಅಂತ. ಚಿತ್ರದಲ್ಲಿ ಎರಡು ಹಾಡುಗಳಿದೆ, ಎರಡು ಅದ್ಭುತವಾಗಿದೆ. ಅದರಲ್ಲಿ ಒಂದು ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರೇ ಹಾಡಿದ್ದಾರೆ. ಮನರಂಜನೆಗೆ ಬೇಕಾದ ಎಲ್ಲಾ ಎಲಿಮೆಂಟ್ಸ್ ಈ ಚಿತ್ರದಲ್ಲಿ ಇದೆ. ಇನ್ ಟೋಟಲ್ ಹೇಳೋದಾದ್ರೆ ಈ ಚಿತ್ರ ಒಂದು ಎಕ್ಸ್ಪೆರಿಮೆಂಟಲ್ ಮಾಸ್ಟರ್ ಪೀಸ್. ಇಡೀ ಕುಟುಂಬ ಕೂತಿ ನೋಡುವಂತ ಚಿತ್ರ, ದಯವಿಟ್ಟು ನೋಡಿ. ನಿಮ್ಮ 114 ನಿಮಿಷಕ್ಕೆ ಯಾವುದೇ ರೀತಿಯಾದಂತಹ ಮೋಸ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕೊನೆಯದಾಗಿ, ಡೈರೆಕ್ಟರ್ ಸತ್ಯಪ್ರಕಾಶ್ ಇಸ್ ನೋ ಮೋರ್ ಆನ್ ಅಂಡರ್ ಡಾಗ್ ಡೈರೆಕ್ಟರ್. ಸರ್, ಯು ಡಿಸರ್ವ್ ಮೋರ್. ದಯವಿಟ್ಟು ನಿಮ್ಮ ಮುಂದಿನ ಚಿತ್ರಗಳಿಗೆ ಒಂದು ಒಳ್ಳೆ ಥಿಯೇಟ್ರಿಕಲ್ ರನ್ ಮತ್ತು ಪಬ್ಲಿಸಿಟಿ ಎರಡನ್ನು ಕೊಡಿ. ಅದು ಇನ್ನೂ ವೈಡರ್ ಪಾಪ್ಯುಲೇಷನ್ಗೆ ರೀಚ್ ಆಗಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು.